ಭೂಸ್ವಾಧೀನ ಕಾಯ್ದೆಯನ್ನ ಸಡಿಲಪಡಿಸುವುದಕ್ಕೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ಶಾಸಕ ಅಮೆರಿಗೌಡ ಪಾಟೀಲ್ ಬಯ್ಯಾಪುರ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಕೂಡ ವಿರೋಧ ವ್ಯಕ್ತಪಡಿಸಿದ್ದೇನೆ. ರೈತರ ಹೊಟ್ಟೆ ಮೇಲೆ ಹೊಡೆದು ಕೈಗಾರಿಕೆಗಳಿಗೆ ಇಂಡೈರೆಕ್ಟ್ ಸಪೋರ್ಟ್ ಮಾಡುವುದನ್ನು ನಿಲ್ಲಿಸಬೇಕು. ಕೊಪ್ಪಳದಲ್ಲಿ 34 ಕೈಗಾರಿಕೆಗಳಿವೆ. ಅದರಲ್ಲಿ ಅತಿ ಹೆಚ್ಚಾಗಿ ಭೂಮಿ ಖರೀದಿಸಿದ್ದು MSPC ಕಂಪನಿ ಮಾತ್ರ. ಇನ್ನು ಈ ಕಂಪನಿ ಅವಶ್ಯಕತೆಗೆ ಮೀರಿ ಹೆಚ್ಚು ಭೂಮಿಯನ್ನು ಖರೀದಿ ಮಾಡಿದೆ. ಈ ವಿಷಯದಲ್ಲಿ ನಾವು ಮುಂದೆಯೂ ಕೂಡ ವಿರೋಧಿಸುತ್ತೇವೆ. ಇದು ಒಂದು ರೈತ ವಿರೋಧಿ ಕಾಯ್ದೆ. ಕಂಪನಿಗಳಲ್ಲಿ ಅವಶ್ಯಕ್ಕೆ ಮೀರಿ ಹೆಚ್ಚಿರುವ ಭೂಮಿಯನ್ನು ಬೇರೆಯವರಿಗೆ ಕೊಡುವ ಬದಲು ಅದನ್ನು ರೈತರಿಗೆ ಮರಳಿ ಕೊಡಲಿ. ಬದಲಾವಣೆ ಮಾಡಿ ಕೈಗಾರಿಕೋದ್ಯಮಗಳಿಗೆ ಇಂಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದಾಗುತ್ತಾ, ಆ ಹಿನ್ನೆಲೆಯಲ್ಲಿ ನಾನು ಅದನ್ನು ವಿರೋಧವನ್ನು ಮಾಡ್ತೇನೆ. ಸರ್, ಈಗ ನಮ್ಮ ಕೊಪ್ಪಳದಲ್ಲೇ ಈಗ ಇಂಡಸ್ಟ್ರಿಯಲ್ಗಳು ಭಾಳ ಅದಾವೆ ಸರ್, ನಿಮ್ಮ ಪ್ರಕಾರ ಇವಾಗ ಎಷ್ಟಿರ್ಬೋದು ಸರ್ ಅಕಸ್ಮಾತ್? ಇಲ್ಲ, ನನಗೆ ಗೊತ್ತಿದ್ದ ಮಟ್ಟಿಗೆ ಬೇರೆ ಯಾವ ನಮ್ಮಲ್ಲಿ ಟೋಟಲಿ ಸದ್ಯ 34 ನಮ್ಮ ಕೊಪ್ಪಳದಲ್ಲಿ ಇರ್ತಕ್ಕಂಥವು. ಆದರೆ ಅದರಲ್ಲಿ MSPL ಒಂದು ಮಾತ್ರ ಎಷ್ಟು ಅವಶ್ಯಕತೆಗಿಂತಲೂ 4 ಭೂಮಿಯನ್ನು ಅವರು ಖರೀದಿ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ 2008-2009 ಸಾಲಿನಲ್ಲಿ ಕೂಡ ವಿರೋಧ ವ್ಯಕ್ತಪಡಿಸಿದ್ದೇವೆ. ಮುಂದಿನ ಕೂಡ ಅವರಿಗೆ ನಾವು ಈ ಒಂದು ವಿಷಯದಲ್ಲಿ ಅವರನ್ನು ನಾವು ವಿರೋಧ ಮಾಡಬೇಕಾಗತ್ತೆ. ಯಾಕಂದರೆ ಅವರು ರೈತ ವಿರೋಧಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು, ಆದ್ದರಿಂದ ಅವ್ರು ನಾವು ಯಾವತ್ತಿಗೂ ಕೂಡ ಕ್ಷಮಿಸೋಕ್ಕಾಗೋದಿಲ್ಲ. ಸರ್, ಈಗ ಸರ್ಕಾರ ಮಟ್ಟದ ಚರ್ಚೆ ಆಗಿದ್ದರಿಂದ ಒಂದು ವೇಳೆ ಇವು ಆ ಭೂಮಿ ಏನಾರ ಅಕಸ್ಮಾತ್ ಆ ಇಂಟ್ರೆಸ್ಟ್ ತಾವೇನು ಖರೀದಿ ಮಾಡ್ಕೊಂಡ್ರೆ ಸರ್, ಅವ್ರು ಏನಾರ ಕೂಡ ಚಾನ್ಸ್ ಏನಾರ ಇರ್ಬೋದೇನಂತ? ಇಂಡಸ್ಟ್ರಿ ಸಲುವಾಗಿ ಖರೀದಿ ಮಾಡಿದ್ದನ್ನು ಇನ್ನೊಬ್ಬ ಕೈಗಾರಿಕಾ ಉದ್ಯಮಿಗೆ ಕೊಡಬೇಕು ಅಂತ ನಾವು ಮಾಡಿದ್ವಿ. ಆದರೆ ಅದು ಕೂಡ ತಪ್ಪೆ ಅಂತ ನನ್ನ ಭಾವನೆ. ಆದ್ದರಿಂದ ನಾವೇನು ಹೇಳ್ತೀವಿ, ಒಂದು ವೇಳೆ ಆ ಇಂಡಸ್ಟ್ರಿ ಅವರಿಗೆ ಆ ಭೂಮಿ ಬೇಕಾಗದೆ ಹೋದಲ್ಲಿ ಅದನ್ನು ಪುನಃ ರೈತರಿಗೆ ಕೊಡಲಿ. ಇವತ್ತಿನ ಏನು ನಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಪ್ರಕಾರ ಕೊಡಲಿ. ಹಿಂದೆ ಅವರು ನಮ್ಮನ್ನು ತಗೋಬೇಕಾದ್ರೂ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಮೂಲಕನೇ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಈ ವಿಷಯದಲ್ಲಿ ರೈತರ ಬೆನ್ನಿಗೆ ನಿಲ್ಲಬೇಕು. ಯಾವುದೇ ಕಾಯ್ದೆಯು ರೈತರ ವಿರುದ್ಧವಾಗಿ ಬಂದರೆ ಅದನ್ನು ತಳಮಟ್ಟದಿಂದ ವಿರೋಧಿಸಲು ನಾವು ಸಿದ್ಧರಿರಬೇಕು. ಅಧಿಕಾರದಲ್ಲಿರುವ ಯಾವುದೇ ಪಕ್ಷವು ಅಧಿಕಾರಿಗಳ ಮಾತು ಕೇಳಿ ತಪ್ಪು ಮಾಡುವುದು ಸಹಜ. ಅದನ್ನು ತಿದ್ದಿಕೊಂಡು ಸರ್ಕಾರಗಳು ಮುಂದೆ ನಡೆಯಬೇಕು ಎಂದರು. ಆರ್ ಶರಣಪ್ಪ ಗೊಮಗೇರ, ಕನ್ನಡ TV, ಕೊಪ್ಪಳ.